ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾನಗರದ ಶ್ರೀ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಪತ್ತಿನ ಸಹಕಾರ ಸಂಘದ 11ನೇ ವರ್ಷದ ಮಹಾಸಭೆಯನ್ನು ನಡೆಸಲಾಯಿತು. ದಿನಾಂಕ 24/9/2019 ಶಿರಾನಗರದ ಶ್ರೀ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಪತ್ತಿನ ಸಹಕಾರ ಸಂಘ ನಿಯಮಿತದ 11ನೇ ವರ್ಷದ ಮಹಾಸಭೆಯನ್ನು ನಡೆಸಲಾಯಿತು. ಮಾನ್ಯರೇ, ಶ್ರೀ ವಾಲ್ಮೀಕಿ ಪರಿಶಿಷ್ಟ ಪಂಗಡ ಪತ್ತಿನ ಸಹಕಾರ ಸಂಘ ನಿಯಮಿತ ಮುಖ್ಯ ರಸ್ತೆ ಶಿರಾ ತುಮಕೂರು ಜಿಲ್ಲೆ. ಈ ಸಂಘದ ಸಂಕ್ಷಿಪ್ತ ವರದಿ. ಈ ಸಂಘ ದಿನಾಂಕ 12/6/2009 ಕೇವಲ 350 ಜನ ಸದಸ್ಯರನ್ನು ಒಳಗೊಂಡಂಗೆ ಪ್ರಾರಂಭವಾದಂಥ ಈ ಸಹಕಾರಿ ಪತ್ತಿನ ಸಹಕಾರ ಸಂಘ ಇವತ್ತಿಗೆ 554 ಜನ ಸದಸ್ಯರನ್ನು ಒಳಗೊಂಡು ಸುಮಾರು 1 ಕೋಟಿ ರೂಪಾಯಿಗಳನ್ನು ನಾವು ಬೇರೆ ಬೇರೆ ವಿವಿಧ ಬ್ಯಾಂಕ್ಗಳಿಂದ, ಸಹಕಾರಿ ಸಂಘ ಸಂಸ್ಥೆಗಳಿಂದ ಸಾಲವಾಗಿ ಪಡೆದು ಅದರಿಂದ ಬೇರೆ ಬೇರೆ ನಾವು ಆಭರಣ ಸಾಲ, ವಾಹನ ಸಾಲ, ಜಂಟಿ ಸಾಲ, ಇತರೆ ಸಹಕಾರಿ ಸಾಲಗಳನ್ನು ಕೊಡುತ್ತಾ ಸಂಘವನ್ನು ವಿವಿಧ ರೀತಿಯಲ್ಲಿ ನಾವು ಅಭಿವೃದ್ಧಿಯನ್ನು ಕಂಡಿದ್ದೀವಿ. ಈ ವರ್ಷ ಕೂಡ ಈ ವಾಲ್ಮೀಕಿ ಪರಿಶಿಷ್ಟ ಪಂಗಡ ಪತ್ತಿನ ಸಹಕಾರ ಸಂಘ 233,000 ಲಾಭವನ್ನು ಒಳಗೊಂಡಂತೆ ಪ್ರತಿ ವರ್ಷ ಕೂಡ 2009 ಇಲ್ಲಿವರೆಗೆ ದಿನದಿಂದ ದಿನಕ್ಕೆ ಲಾಭವನ್ನು ಗಳಿಸುತ್ತಾ ಸಂಘದ ಸರ್ವ ಸದಸ್ಯರ ಇದು ವಾಲ್ಮೀಕಿ ಪರಿಶಿಷ್ಟ ಜನಾಂಗದ ಜನಾಂಗದವರಿಗೆ ಮಾತ್ರ ಅವರಿಗೆ ಇರುವಂಥ ಸಂಸ್ಥೆಯಾಗಿದ್ದು ಬರೀ ಅವರ ಸದಸ್ಯತ್ವವನ್ನು ಮಾತ್ರ ನಾವು ತೆಗೆದುಕೊಳ್ಳುವಂಥದ್ದು ಮತ್ತು ಬೇರೆ ಬೇರೆ ಸಮುದಾಯದ ಜನರನ್ನು ಬಿ ಕ್ಲಾಸ್ ಮೆಂಬರ್ ಅಂತ ಅವರಿಗೆ ನಮ್ಮ ಸಂಘದಲ್ಲಿ ದೊರೆಯಬಾದಂಥ ಆಭರಣ ಸಾಲ, ವಾಹನ ಸಾಲ ಮತ್ತು ಇತರೆ ಜಂಟಿ ಪಿಗ್ಮಿ ಯಾರು ಕಟ್ತಾರೆ ಅವರಿಗೆ ಸಾಲಗಳನ್ನು ಕೊಡುತ್ತಾ ಈ ಸಂಘ ವ್ಯವಹಾರಿಕವಾಗಿ ನಡೆದುಕೊಂಡು ಬಂದಿದೆ. ಯಾವುದೇ ಅವ್ಯವಹಾರಕ್ಕೆ ಆಸ್ಪದವಾಗದಂತೆ, ಯಾವುದೇ ಸುಸ್ತಿ ಯಾವುದೇ ವಾಹನ ಸಾಲ ಆಗಲಿ, ಆಭರಣ ಸಾಲ ಆಗಲಿ, ಜಂಟಿ ಸಾಲ ಆಗಲಿ ಸುಸ್ತಿ ಆಗದ ರೀತಿಯಲ್ಲಿ ನಾವು ಕಾಲಕಾಲಕ್ಕೆ ಅವರಿಂದ ಸಾಲ ವಸೂಲಾತಿಯನ್ನು ಮಾಡಿಕೊಂಡು ಸಂಘದ ಅಭಿವೃದ್ಧಿಗೆ ಕಾರಣೀಭೂತರು ಆಗಿದ್ದೀವಿ. ಹಾಗೆ ಇವತ್ತು ಪ್ರಾರಂಭದ ದಿನಗಳಲ್ಲಿ 13 ಜನ ಸದಸ್ಯರನ್ನು ಒಳಗೊಂಡಂಥ ಈ ಸಹಕಾರ ಸಂಘ ಮೊನ್ನೆ ನಡೆದಂಥ ಚುನಾವಣೆ ನಡೆದಿದ್ದರೂ ಕೂಡ ಅವಿರೋಧವಾಗಿ ಆಯ್ಕೆಯಾದಂಥ ಸಹಕಾರ ಸಂಘಕ್ಕೆ 15 ಜನ ಎಲ್ಲ ಯುವ ಸಹಕಾರಿಗಳನ್ನು ಸೇರಿಸ್ಕೊಂಡು ಈಗ ಮುನ್ನಡೆಯುತ್ತಿದ್ವಿ. ಮುಂದಿನ ದಿನಗಳಲ್ಲಿ ನಮ್ಮ ಆಸೆ ಶಿರಾ ನಗರದಲ್ಲಿ ಒಂದು ನಿವೇಶನವನ್ನು ಮೊಟ್ಟ ಮೊದಲನೇ ಮಾಡುವಂಥದ್ದು, ಆಮೇಲೆ ಕೂಡ ಅದಕ್ಕೆ ಕಟ್ಟಡವನ್ನು ವಿವಿಧ ಸಂಘ ಸಂಸ್ಥೆಗಳಿಂದ ಮತ್ತು ವಿವಿಧ ವಿಧಾನ ಪರಿಷತ್ತು ಸಂಸತ್ ಸದಸ್ಯರ ನಿಧಿಯಿಂದ ಅದಕ್ಕೆ ಕಟ್ಟಡದ ಮೂಲ ಹಣವನ್ನು ಒದಗಿಸ್ಕೊಂಡು ಕೊಟ್ಟಂಥ ಒಂದು ನಿಟ್ಟಿನ ಆಲೋಚನೆ ಇದೆ. ಹಾಗೆ ಇವತ್ತು ತಾಲೂಕು ಆಫೀಸ್ ಕೂಡ ಬೇರೆ ಬೇರೆ ಜಾಗಕ್ಕೆ ವರ್ಗಾಯಿಸೋದ್ರಿಂದ ಅಲ್ಲೂ ಕೂಡ ನಾವು ಒಂದು ಸಹಕಾರಿ ಶಾಖೆಯನ್ನು ತೆರೆಯೋದು ಕೂಡ ನಮ್ಮ ಆಲೋಚನೆ ಇದೆ. ಇನ್ನೂ ಪ್ರಗತಿಪರವಾದಂಥ ಚಿಂತನೆಗಳನ್ನು ಒಳಗೊಂಡು ಈ ಸಹಕಾರ ಸಂಘ ಇವತ್ತು ಬರೇ ಸಮುದಾಯ, ಇವತ್ತೇನು ನಮ್ಮಂಥ ಸಣ್ಣ ಪುಟ್ಟ ಜಾತಿಯರು ಕೂಡ ನಾವು ಹಿಂದುಳಿದ ವರ್ಗಕ್ಕೆ ಸೇರಿದವರಾದರೂ ಕೂಡ ಸಂಸ್ಥೆಗಳನ್ನು ಕಟ್ಟೋದು ಸುಲಭ, ಆದರೆ ಆ ಸಂಸ್ಥೆಯನ್ನು ನಡೆಸೋದೈತಲ್ಲ ಅದು ಭಾರಿ ಕಷ್ಟಕರವಾದಂಥ ಕೆಲಸ. ಆದರೂ ಕೂಡ ನಾವು 11ನೇ ವರ್ಷಕ್ಕೆ ಕಾಲಿಡುತ್ತಿದ್ದೀವಿ ಅಂದರೆ ನಮ್ಮ ಜನಾಂಗದ ಸರ್ವ ಸದಸ್ಯರ ಪ್ರೋತ್ಸಾಹ ಮತ್ತು ಅವರ ಸಹಕಾರದಿಂದ ಸಾಧ್ಯ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಸಹಕಾರ. ಸಹಕಾರ ಸಂಘಕ್ಕೆ ನಾವು 13 ಜನ ಮಾತ್ರ ಇದ್ದರೂ 15 ಜನ ಮಾತ್ರ ಇದ್ದರೂ ಕೂಡ ಈ ಸಹಕಾರ ಸಂಘ ನಮ್ಮ ಮಧುಗಿರಿ ಕ್ಷೇತ್ರದ ಮಾಜಿ ಶಾಸಕರು, ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕಿನ ಅಧ್ಯಕ್ಷರು, ತುಮಕೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಅಧ್ಯಕ್ಷರು ಆದಂಥ ಸನ್ಮಾನ್ಯ ಗೌರವಾನ್ವಿತ ಕೆ ಎನ್ ರಾಜಣ್ಣವರ ಕನಸಿನ ಕೂಸು ಇದು. ಬಹುಶಃ ಶಿರಾ ತಾಲೂಕಲ್ಲಿ ನಮ್ಮ ಸಮುದಾಯದವರು ಒಂದು ಸಹಕಾರ ಸಂಘವನ್ನು ಮಾಡಬೇಕು ಹಾಗೆ ಅಂತ ನನ್ನ ಮೂಲಕ ಈ ಎಲ್ಲ ಜನರನ್ನು ಪ್ರೇರೇಪಣೆಗೊಳಿಸಿ ಅದಕ್ಕೆ ಬೇಕಾದಂಥ ಧನ ಸಹಾಯವನ್ನು ನೀಡಿ ಈ ಸಂಘಕ್ಕೆ ಮೂಲ ಕಾರಣಪುರುಷರಾದಂಥ ಸನ್ಮಾನ್ಯ ಕೆ ಎನ್ ರಾಜಣ್ಣವ್ರನ್ನ ನಾವು ಇಂಥ ಸಂದರ್ಭದಲ್ಲಿ ನೆನೆದಿದ್ದರೆ ಕರ್ತವ್ಯ ಲೋಪ ಅಂತ ನಾನಾದರೂ ಭಾವಿಸ್ತೇನೆ. ಆದರೆ ಅವರ ಕಾರ್ಯ ದಕ್ಷತೆ ಮತ್ತು ಕ್ಷಮತೆಯಿಂದ ನಾವು ಅವರನ್ನು ನೋಡಿ ನಮ್ಮ ಸಂಘ ಅವರು ಕೋಟಿಗಟ್ಟಲೆ
ಸಂಸ್ಥೆಗಳಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕು 198 ಕೋಟಿ ಲಾಭ ಗಳಿಸಿದೆ. ನಾವು ಇಂಥ ಒಂದು ಅವರ ಕೋಟಿಗಟ್ಟಲೆ ವ್ಯವಹಾರ ಆದರೂ ಕೂಡ ನಾವು ಲಕ್ಷಗಟ್ಟಲೆ ವ್ಯವಹಾರ ಮಾಡುವಂಥ ಸಂದರ್ಭದಲ್ಲಿ ನಾವು ಕೂಡ ಲಾಭ ಗಳಿಸ್ಬೇಕು, ನಾವು ಕೂಡ ಸಂಸ್ಥೆಗಳನ್ನು ಚೆನ್ನಾಗಿ ನಡೆಸಬೇಕು ಅನ್ನೋದು ಅವರಿಂದ ನಾವು ಕಲಿತಿರೋವಂಥದ್ದು. ಇದಕ್ಕೆ ಮೂಲ ಪ್ರೇರಣೆ ಈ ಸಂಸ್ಥೆಯ ಕನಸಿನ ಕೂಸು, ಕೆ ಎನ್ ರಾಜಣ್ಣ ಅವರ ಕನಸಿನ ಕೂಸಿದು. ಇದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಪ್ರಬುದ್ಧಮಾನಕ್ಕೆ ಬರುತ್ತೆ, ಹೆಚ್ಚು ಯಶಸ್ವಿಯಾಗಿ ನಡೆಯುತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. 2 ವರ್ಷಗಳಲ್ಲೇ ನಮಗೆ ಬೇಕಾದಂಥ ಒಂದು ಸಂಘ ಯಾವ ರೀತಿ ಇರಬೇಕು, ಯಾವ ರೀತಿ ಲಾಭ ಗಳಿಸ್ಬೇಕು, ಯಾವ ರೀತಿ ಸಂಘದ ಸದಸ್ಯರ ಅನ್ನು ನೋಡಬೇಕು, ಎಲ್ಲ ಸದಸ್ಯರ ಆಗುಹೋಗುಗಳನ್ನು ಹೇಗೆ ನಾವು ಮನಗಾಣಬೇಕು ಅನ್ನೋದನ್ನು, ಒಂದು ಸಂಘ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಟ್ಟವರೇ ವೆಂಕಟರಾಮ ಅವರು. ಅಲ್ಲಿವರೆಗೆ ನಮ್ಮಲ್ಲಿ ಕೆಲಸ ಮಾಡುವಂಥವರೇ ಎಲ್ಲ ನೋಡ್ಕೊಳ್ತಿದ್ರು. ಬಹುಶಃ ಅವರು ಬರ್ದೇ ಇದ್ದರೆ ನಾವು ಇಷ್ಟು ಮಟ್ಟಿಗೆ ನಮ್ಮ ವ್ಯವಸ್ಥಿತವಾಗಿ ಈ ಸಂಘ ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಟ್ಟು, ಅಂಥ ಒಂದು ವೆಂಕಟರಾಮ್ ಅವರು ನಮ್ಮ ಸಂಘದ ಎಲ್ಲ ಕಾರ್ಯಚಟುವಟಿಕೆಗಳನ್ನು ನೋಡಿ ಅವರು ಆರೋಗ್ಯದ ದೃಷ್ಟಿ ಇಲ್ಲದ ಕಾರಣ ಅವರು ನಮ್ಮನ್ನು ನಿವೃತ್ತಿ ಹೊಂದಿದ್ದಾರೆ. ಆದರೂ ನಿವೃತ್ತಿ ಹೊಂದರೂ ಕೂಡ ನಾವು ಕರೆದಾಗ ಅವರಾಗಿ ಅವರು ಬಂದು ಸಹಕಾರ ಸಂಘಕ್ಕೆ ಅತ್ಯುತ್ತಮವಾದಂಥ ಸಲಹೆ ಸಹಕಾರಗಳನ್ನು ನೀಡ್ತಾ ಬಂದಿದ್ದಾರೆ. ಅವರಿಗೆ ಕೂಡ ಇವತ್ತು ಸನ್ಮಾನ ಮಾಡಿಕೊಟ್ರೆ ನಮ್ಮಿಂದ ಬಿಟ್ಟು ಹೋಗೋಂಥದ್ದಲ್ಲ. ಈ ಸಂಬಂಧ ಇನ್ನೂ ಹೆಚ್ಚು ಗಟ್ಟಿಯಾಗಬೇಕು, ಇನ್ನೂ ಹೆಚ್ಚಾಗಿ ನಮ್ಮ ಹತ್ರ ಅವರು ಬರಬೇಕು, ಅವ್ರ ಹತ್ರ ನಾವು ಹೋಗಬೇಕು. ಹಾಗೆ ಈ ಸಂಘದ ಆಗು ಹೋಗುವ ಪೂರ್ಣ ಜವಾಬ್ದಾರಿ ಅವರ ಮೇಲಿದೆ. ಇನ್ನು ಮುಂದಿನ ದಿನಗಳಲ್ಲೂ ಈ ಹಿಂದೆ ಕಾರ್ಯನಿರ್ವಹಿಸಿದ ರೀತಿಯಲ್ಲಿ ಅವ್ರು ನಿರ್ವಹಿಸಬೇಕು ಹಾಗೆ ಅಂತೇಳಿ ಇವತ್ತು ಏನು ನಿವೃತ್ತಿಯಾಗಿದ್ದಾರೆ ಅವರಿಗೆ ನಮ್ಮ ಸಂಘದ ವತಿಯಿಂದ ಅವರಿಗೆ ಸನ್ಮಾನವನ್ನು ಈ ಫಲಪುಷ್ಪ ಸೇವಾ ಸ್ಮರಣೆಯ ರೂಪದಲ್ಲಿ ಅವರಿಗೆ ಸನ್ಮಾನವನ್ನು ಕೈಗೊಳ್ಳಲಿದ್ದೇವೆ. ವೆಂಕಟರಾಮ್ರವರಿಗೆ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ನಿರ್ದೇಶಕರುಗಳಾದ ಪಂಜಿಗನಹಳ್ಳಿ ಪ್ರಸನ್ನ, ಭುವನಹಳ್ಳಿ ರಂಗಶಾಮಯ್ಯ, ಮೊಸರುಕುಂಟೆ ಪ್ರಸನ್ನ, ತಾವರೆಕೆರೆ ಮನೋಹರ್ ನಾಯಕ, ವೆಂಕಟರಾಮಯ್ಯ, ಅಜಯ ಇನ್ನೂ ಮುಂತಾದವರು ಉಪಸ್ಥಿತರಿದ್ದರು. ಶಿರಾ ತಾಲೂಕು ಬೆಜ್ಜೆಹಳ್ಳಿ ಗ್ರಾಮದಲ್ಲಿ ಹೀರೋ ಸೋಲಾರ್ ಘಟಕದ ಮುಂದೆ ಕೂಲಿ ಬಾಕಿ ಹಣ ನೀಡುವಂತೆ ಒತ್ತಾಯಿಸಿ ಧರಣಿ ನಡೆಸುತ್ತಿರುವ ಕಾರ್ಮಿಕರು. ಶಿರಾ ನಗರದ ಎಪಿಎಂಸಿ ಮಾರುಕಟ್ಟೆ ಕಚೇರಿಯಲ್ಲಿ ಶಿರಾ ತಾಲೂಕನ್ನು ಬರಪೀಡಿತ ಪ್ರದೇಶವನ್ನಾಗಿ ಘೋಷಣೆ ಮಾಡಲು ರೈತ ಸಂಘದ ಸಭೆ ಕರೆಯಲಾಗಿತ್ತು ಹಾಗೂ 1/10/2019 ಮಂಗಳವಾರದಂದು ಬೃಹತ್ ಪ್ರತಿಭಟನೆಗೆ ಕರೆ ನೀಡಲಾಯಿತು. ಕೆಎಸ್ ಧನಂಜಯ ಆರಾಧ್ಯ, ಜಿಲ್ಲಾ ರೈತ ಸಂಘದ ಕಾರ್ಯಾಧ್ಯಕ್ಷ, ಶಿರಾ ತಾಲೂಕು ರೈತ ಸಂಘದ ಒಂದು ತಾಲೂಕು ಸಮಿತಿಯ ಸಭೆಯನ್ನು ಇವತ್ತು APMC ಮಾರುಕಟ್ಟೆಯ ಒಂದು ಕಚೇರಿನಲ್ಲಿ ನಾವು ಇವತ್ತು ಕರೆದಿದ್ದೇವೆ. ಇವತ್ತಿನ ಸಭೆಗೆ ತಾಲೂಕು ರೈತ ಸಂಘದ ಅಧ್ಯಕ್ಷರಾದಂಥ ಸಣ್ಣದಾಮೇಗೌಡರು, ಕಾರ್ಯದರ್ಶಿಗಳಾದಂಥ ಬಸವರಾಜರವರು, ತಾಲೂಕು ಅಸೋಸಿಯೇಷನ್ ಅಧ್ಯಕ್ಷರಾದಂಥ ಎಳಿಯಪ್ಪ ಅವರು ಮತ್ತು ಸಂಚಾಲಕರಾದಂಥ ನಮ್ಮ ಲಕ್ಷ್ಮೀ ಸಾಗರದ ಮಹಾಂತೇಶ್ ಅವರು, ಹಾಗೆ ನಮ್ಮ ಖಜಾಂಚಿಗಳಾದಂಥ ನಮ್ಮ ರಂಗನಾಥ್ ಅವರು ಮತ್ತು ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಇವತ್ತು ಒಂದು ಈ ತಾಲೂಕಲ್ಲಿ ಆಗ್ತಕ್ಕಂಥ ಅನ್ಯಾಯಗಳ ಬಗ್ಗೆ ಒಂದು ಮೀಟಿಂಗನ್ನು ಕರೆದು ಚರ್ಚೆ ಮಾಡಿದ್ದೇವೆ. ಇವತ್ತೇನು ಶಿರಾ ತಾಲೂಕನ್ನು ಬರಗಾಲ ಪೀಡಿತ ಪ್ರದೇಶ ಅಲ್ಲ ಅಂಥೇಳಿ ಸರ್ಕಾರ ಡಿಕ್ಲೇರ್ ಮಾಡಿರೋಂಥದ್ದು ಇದು ಖಂಡನೀಯ. ಇವತ್ತು ಶಿರಾ ತಾಲೂಕು ಸತತವಾಗಿ ಬರಗಾಲ 10 ವರ್ಷಗಳಿಂದ ಬರಗಾಲ ಸಿಕ್ಕಿ ಇದು 11ನೇ ವರ್ಷಕ್ಕೆ ಇವತ್ತು ನಾವು ಬರಗಾಲವನ್ನು ನೋಡ್ತಾ ಇದ್ದೇವೆ. ಇವತ್ತೇನು ಏಪ್ರಿಲ್ ತಿಂಗಳಿಂದ ಇದುವರೆಗೆ ಯಾವುದೇ ಕಾಲಕ್ಕೆ ಮಳೆ ಇಲ್ಲದಲೇ ಪೂರ್ಣ ಮಟ್ಟದಲ್ಲಿ ತಾಲೂಕಲ್ಲಿ ಬೆಳೆ ಬಿತ್ತನೆ ಆಗಿಲ್ಲ. ಬಿತ್ತಿರೋಂಥ ಬೆಳೆ ಒಣಗೋಗಿದೆ. ನೆನ್ನೆ ಬಂದಂಥ ಮಳೆಗೆ ಇವತ್ತು ಹಸಿರನ್ನು ನಾವು ನೋಡ್ತಾ ಇದ್ದೇವೆ. ಹಾಕಿರೋಂಥ ಯಾವುದೇ ಬೆಳೆನೂ ಸಹ ಇವತ್ತು ಕೈಗೆ ಬರ್ತಾ ಇಲ್ಲ. ಇಂಥ ಒಂದು ಸ್ಥಿತಿನಲ್ಲಿ ಸರ್ಕಾರ ಏಕಾಏಕಿ ಶಿರಾ ತಾಲೂಕನ್ನು ಬರಗಾಲ ಪೀಡಿತ ಪ್ರದೇಶ ಅಲ್ಲ ಅಂಥೇಳಿ ನಿರ್ಧಾರ ಮಾಡಿರೋಂಥದ್ದು ಇದನ್ನು ನಾವು ಖಂಡಿಸ್ತೇವೆ. ಶಿರಾ ತಾಲೂಕು ರೈತ ಸಂಘ ಕೂಡಲೇ ಇದನ್ನು ಮತ್ತೆ ಪರಿಶೀಲನೆ ಮಾಡಿ ಶಿರಾ ತಾಲೂಕು ರೈತ ಸಂಘ ಶಿರಾ ತಾಲೂಕನ್ನು ಬರಪೀಡಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಇವತ್ತು ಏನಾಗಿದೆ, ಹೇಮಾವತಿ ನೀರು ಶಿರಾ ತಾಲೂಕಿಗೆ ಹರಿದು ಬರ್ತಾ ಇದೆ. ಸುಮಾರು ಕಳ್ಳಂಬಳ್ಳ ಕೆರೆಯಲ್ಲಿ ಒಂದು ಕಾಲ್ಭಾಗದ ನೀರು ಶೇಖರಣೆ ಆಗಿದೆ. ಬರ್ತಕ್ಕಂಥ ನೀರು ಸಾಕಷ್ಟು ಪ್ರಮಾಣದಲ್ಲಿ ಬರ್ತಾ ಇಲ್ಲ. ಈಗ ಶಿರಾ ಕೆರೆಗೆ ಬರಬೇಕು ಮತ್ತು ಮದಲೂರು ಕೆರೆಯ ಭಾಗದ ಕೆರೆಗಳಿಗೆ ತುಂಬಿಸ್ಬೇಕು. ಇಲ್ಲಿ ಕುಡಿಯೋ ನೀರಿನ ತೀವ್ರವಾದಂಥ ಸಮಸ್ಯೆ ಇರೋದರಿಂದ ಆದ್ಯತೆ ಮೇರೆಗೆ ಕೊನೆಯ ಭಾಗದ ಪ್ರದೇಶವಾಗಿರೋದ್ರಿಂದ ಈ ಭಾಗಕ್ಕೆ ಹೆಚ್ಚು ನೀರನ್ನು ಕೊಟ್ಟು ಏನು ನಮಗೆ 3/4 TMC ನೀರು ಬರಬೇಕು, 0.9 TMC ನೀರು, ಆ ನೀರನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡದಲ್ಲಿ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ. ಹಾಗೆ ಇವತ್ತು
ರೈತರ ಎಲ್ಲ ಪೂರ್ಣ ಸಾಲಗಳನ್ನು ಮನ್ನಾ ಮಾಡಬೇಕು ಅಂತೇಳಿ ನಾವು ಸತತವಾಗಿ ಹೋರಾಟವನ್ನು ಮಾಡ್ತಾ ಬಂದಿದ್ದೇವೆ. ಕಳೆದ ಹಿಂದಿನ ಸರ್ಕಾರ 2 ಲಕ್ಷದವರೆಗೆ ರೈತರ ಎಲ್ಲ ಸಾಲಗಳನ್ನು ಮನ್ನಾ ಮಾಡ್ತೀವಿ ಅಂತ ಹೇಳಿದರು. ಅದರಲ್ಲಿ ಭಾಳಷ್ಟು ತಾರತಮ್ಯ ಆಗಿದೆ, ರೈತನಿಗೆ ಮೋಸ ಆಗಿದೆ. ಏನು ತಾವು ಹೇಳಿದರೂ ಅದಕ್ಕೆ ಭದ್ರಾಗಿ ಸರ್ಕಾರ ನಡೆದಿಲ್ಲ. ಸರ್ಕಾರದ ಏನು ನೀತಿ ಇತ್ತು, ಆ ನೀತಿಯಲ್ಲಿ ಆಡಳಿತ ವ್ಯವಸ್ಥೆಯಲ್ಲಿ ಲೋಪದೋಷ ಆಗಿದೆಯಾ ಅಥವಾ ಸರ್ಕಾರದ ನಿರ್ದೇಶನದ ಮೇಲೆ ಲೋಪದೋಷ ಆಗಿದೆ ಅಂತ ಹೇಳಿ ಕಂಡುಬರ್ತಾ ಇಲ್ಲ. ಯಾಕೆ ನಾವು ಈಗ ಉದಾಹರಣೆ ನೋಡಿದಂಥ ಸಂದರ್ಭದಲ್ಲಿ ರೈತರು ಖಾಸಗಿ ಸಹಕಾರಿ ಬ್ಯಾಂಕ್ಗಳಲ್ಲಿ ಸಾಲ ಮಾಡಿದ್ದಾರೆ, ಮತ್ತು ರಾಷ್ಟ್ರೀಯ ಬ್ಯಾಂಕ್ಗಳಲ್ಲಿ ಸಾಲ ಮಾಡಿದ್ದಾರೆ. ಒಬ್ಬ ರೈತ ಸಹಕಾರಿ ಸಾಲ ಮನ್ನಾ ಮಾಡಿರೋ ಅಂಥ 25-50 ಸಾವಿರದ ಸಾಲ ಮನ್ನಾ ಮಾಡಿ ಅದೇ ರಾಷ್ಟ್ರೀಯ ಬ್ಯಾಂಕ್ಗಳಿರೋ ಅಂಥ ದೊಡ್ಡ ಮಟ್ಟದ ಸಾಲವನ್ನು 1-1.5 ಲಕ್ಷ ಸಾಲವನ್ನು ಮನ್ನಾ ಮಾಡಿಲ್ಲ. ಅವ್ರು ಹೇಳಿದಂತೆ 2 ಲಕ್ಷ ರೈತನಿಗೆ ಮನ್ನಾ ಆಗಿದರೆ ಅಟ್ಲೀಸ್ಟ್ ಒಂದಷ್ಟು ರೈತರಿಗಾದರೂ ಸಹಕಾರ ಸಿಗ್ತಾ ಇತ್ತು, ರೈತರು ಸಾಲದ ಬಾಧೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅವಕಾಶ ಆಗ್ತಾ ಇತ್ತು. ಇಲ್ಲಿ ಭಾಳಷ್ಟು ಲೋಪದೋಷ ಆಗಿದೆ, ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಕೂಡಲೇ ಇದನ್ನು ಸರಿಪಡಿಸೋಂಥ ಕೆಲಸ ಮಾಡಬೇಕು. ಏನು ರೈತರು ಏನು ರಾಷ್ಟ್ರೀಯ ಬ್ಯಾಂಕ್ಗಳಲ್ಲಿ ಸಾಲ ಮನ್ನಾ ಆಗಿಲ್ಲ, ಆ ರೈತರ ಎಲ್ಲ ಸಾಲವನ್ನು ಮನ್ನಾ ಮಾಡೋ ಅಂಥ ಒಂದು ಕೆಲಸ ಆಗಬೇಕು. ಜೊತೆಗೆ ಈಗ ಇತ್ತೀಚೆಗೆ ಕಳೆದ 3 ತಿಂಗಳಿಂದ ತಾಲೂಕಲ್ಲಿ ಸಾಲದ ವಸೂಲಾತಿ ಭಾಳ ಬಿಗಿಯಾಗಿದೆ. ಎಲ್ಲ ಬ್ಯಾಂಕ್ಗಳು ಸಹ ರೈತರಿಗೆ ನೋಟಿಸ್ ಕೊಡೋವಂಥದ್ದಾಗ್ತಾ ಇದೆ. ಖಾಸಗಿ ಮೈಕ್ರೋಫೈನಾನ್ಸರು ಸಹ ಒತ್ತಡವನ್ನು ಕೊಟ್ಟು ಸಾಲವನ್ನು ವಸೂಲಿ ಮಾಡೋವಂಥ ಪ್ರಕ್ರಿಯೆಯನ್ನು ಮಾಡ್ತಿದ್ದಾರೆ. ಭಾಳಷ್ಟು ಜನ ರೈತರು ರೈತ ಸಂಘದ ಗಮನಕ್ಕೆ ತಂದು ಇದ್ರ ಬಗ್ಗೆ ನೀವು ಕೂಡಲೇ ಒಂದು ಸರ್ಕಾರಕ್ಕೆ ಒತ್ತಡವನ್ನು ಹಾಕಬೇಕು, ನಾವು ಊರುಗಳಲ್ಲಿ ಇರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋವಂಥ ಪ್ರಸ್ತಾವನ ಮಾಡ್ತಾ ಇದ್ದಾರೆ. ಆದ್ದರಿಂದ ಸರ್ಕಾರ ಈ ಕೂಡಲೇ ಎಲ್ಲ ಬ್ಯಾಂಕ್ಗಳಿಗೆ ಸಾಲ ವಸೂಲಾತಿಯನ್ನು ತಡೆಹಿಡಿಯುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಅಂಥೇಳಿ ನಾವು ಈ ಸಂದರ್ಭದಲ್ಲಿ ಒತ್ತಾಯನ ಮಾಡ್ತೇವೆ. ಜೊತೆಗೆ ಮೈಕ್ರೋ ಫೈನಾನ್ಸ್ಗಳು ಯಾವುದೇ ಕಾರಣಕ್ಕೂ ರೈತರಿಗೆ ಬಂದು ಕಿರುಕುಳ ಮಾಡೋವಂಥದ್ದಾಗಲಿ ಅಥವಾ ಮಹಿಳಾ ಶ್ರೀಸಂಗತಿಗಳ ಸಂಘಕ್ಕೆ ಕೊಟ್ಟಿರೋಂಥ ಸಾಲಗಳಿಗೆ ತೊಂದರೆ ಕೊಡೋವಂಥದ್ದಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ತೀವ್ರವಾದಂಥ ಕೆಟ್ಟ ಪರಿಣಾಮವನ್ನು ಅಧಿಕಾರಿಗಳು ವಸೂಲಿ ಮಾಡಕ್ಕೆ ಬಂದಂಥ ಜನರು ಎದುರಿಸಬೇಕಾಗ್ತದೆ. ಅದರಿಂದ ಅವರು ಭಾಳ ತಾಲೂಕಲ್ಲಿ ರೈತರು ಭಾಳ ಕಂಗಾಲಾಗಿರೋದ್ರಿಂದ ಭಾಳ ಎಚ್ಚರಿಕೆಯಲ್ಲಿ ಸಾಲ ವಸೂಲಾತಿಯನ್ನು ಎಚ್ಚರಿಕೆಯಿಂದ ಇರಬೇಕು, ಸಾಲ ವಸೂಲಾತಿಯನ್ನು ನಿಲ್ಲಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯವನ್ನು ಮಾಡ್ತೀವಿ. ಜೊತೆಗೆ ಕಳೆದ ವರ್ಷ ಸಾಕಷ್ಟು ಜನ ರೈತರು ಬೆಳೆ ವಿಮೆಯನ್ನು ಕಟ್ಟಿದರು. ಆ ಬೆಳೆ ವಿಮೆಯಲ್ಲೂ ಸಾಕಷ್ಟು ಮೋಸ ಆಗಿದೆ. ಒಂದಷ್ಟು ರೈತರಿಗೆ ಬೆಳೆ ವಿಮೆ ಬಂದಿದೆ, ಒಂದಷ್ಟು ಜನ ರೈತರಿಗೆ ಬೆಳೆ ವಿಮೆ ಬಂದಿಲ್ಲ. ನಾವು ಅಧಿಕಾರಿ ವರ್ಗವನ್ನು ಆಡಳಿತ ವರ್ಗವನ್ನು ಕೇಳಿದಂಥ ಸಂದರ್ಭದಲ್ಲಿ ಅಲ್ಲಿ ಲೋಪದೋಷ ಆಗಿದೆ, ಇದು ಸರಿಪಡಿಸ್ತೀವಿ, ಇದು ದುಡ್ಡು ಬರ್ತದೆ ಅಂತ ಹೇಳ್ತಾರೆ. ಬಿಟ್ಟರೆ ಏನು ವರ್ಷ ಕಳೀತಾ ಬಂದು ಹೊಸ ಒಂದು ಬೆಳೆ ವಿಮೆನ ರೈತರು ಇವತ್ತು ತುಂಬಿದರೂ ಸಹ ಹಳೆ ಬೆಳೆ ವಿಮೆನೇ ಕೊಟ್ಟಿಲ್ಲ ಅಂತಂದರೆ ಇದು ಬೆಳೆ ವಿಮೆ ಹೆಸರಿನಲ್ಲಿ ರೈತರನ್ನ ಲೂಟಿ ಮಾಡೋವಂಥ ಕೆಲಸ ಅಂಥೇಳಿ ನಾವು ಇವತ್ತು ಹೇಳಬೇಕಾಗ್ತದೆ. ಯಾಕೆಂದರೆ 100,000 ರೂಪಾಯಿ ಹಣವನ್ನು ವಿಮಾ ಕಂಪನಿಗಳಿಗೆ ತುಂಬಿ ವಿಮಾ ಕಂಪನಿಗಳು ಹಣವನ್ನು ರೈತನಿಗೆ ಕೊಟ್ಟಿಲ್ಲ ಅಂತಂದರೆ ಇದನ್ನು ಯಾರು ಹೊರೆ ಹೊಡಬೇಕು, ಈ ಇದಕ್ಕೆ ಯಾರನ್ನು ನಾವು ಹೊಣೆಗಾರು ಮಾಡಬೇಕು ಅನ್ನೋಂಥ ಒಂದು ಪ್ರಶ್ನೆ ಉದ್ಭವ ಆಗ್ತದೆ. ಸರ್ಕಾರ ಈ ಬಗ್ಗೆ ಎಚ್ಚೆತ್ತು, ಏನು ಕಳೆದ ವರ್ಷದ ವಿಮಾ ಹಣ ಇದೆ ಯಾವ್ಯಾವ ರೈತರಿಗೆ ತಲುಪಿಲ್ಲ, ಆ ರೈತರಿಗೆ ತಲುಪಿಸೋಂಥ ಕೆಲಸ, ರೈತರ ಖಾತೆಗಳಿಗೆ ತುಂಬ ಅಂಥ ಕೆಲಸವನ್ನು ಮಾಡಬೇಕಂಥೇಳಿ ನಾವು ಈ ಸಂದರ್ಭದಲ್ಲಿ ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ. ಇವತ್ತು ಸರ್ಕಾರ ವಿಶೇಷವಾಗಿ ಸಿರಿಧಾನ್ಯಗಳಿಗೆ ಒತ್ತು ಕೊಟ್ಟು ಸಿರಿಧಾನ್ಯವನ್ನು ಬೆಳೀಬೇಕು, ಸಿರಿಧಾನ್ಯಗಳಿಗೆ ವಿಶೇಷವಾದಂಥ ಮಾರುಕಟ್ಟೆಯನ್ನು ರೂಪಿಸುವಂಥ ಕೆಲಸವನ್ನು ಪ್ರಚಾರ ಮಾಡುವಂಥ ಕೆಲಸವನ್ನು ಮಾಡಿದೆ. ಜೊತೆಗೆ ಅದೊಂದು ಪ್ಯಾಕೇಜನ್ನು ಸಹ ರೈತರಿಗೆ ಕೊಟ್ಟು ಏನು ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಂಥ ರೈತರಿಗೆ ಸುಮಾರು 20,000 ರೂಪಾಯಿಗಳ ಧನ ಸಹಾಯವನ್ನು ಕೊಡ್ತೀವಿ, 10,000 ರೂಪಾಯಿಗಳ ಧನ ಸಹಾಯವನ್ನು ಕೊಡ್ತೀವಿ ಅಂತ ಹೇಳಿದೆ. ಆದರೆ ಇವತ್ತು ಏನು ರೈತರು ಒಂದು ಸರ್ಕಾರದ ಒಂದು ವಿಶೇಷ ಯೋಜನೆಯನ್ನು ಪುರಸ್ಕರಿಸಿ ಭಾಳಷ್ಟು ಜನ ಇವತ್ತು ಸಿರಿಧಾನ್ಯಗಳನ್ನು ಬೆಳೆದಿದ್ದಾರೆ. ಸಿರಿಧಾನ್ಯಗಳನ್ನು ಬೆಳೆದ ಸ್ಥಿತಿ ಇವತ್ತು ಏನಾಗಿದೆ ಅಂದರೆ ಇವತ್ತಾಲೆ ಸ್ವಲ್ಪ ಮಾರ್ಕೆಟಿಗೆ ಬರೋದು ಶುರುವಾಗಿದೆ. ಇವತ್ತು ಮಾರ್ಕೆಟಿನಲ್ಲಿ ಸಿರಿಧಾನ್ಯಗಳ ಬೆಲೆ ಕುಸಿತಾ ಐತೆ. ಇವತ್ತು ಒಂದು ಕ್ವಿಂಟಾಲು ಸಿರಿಧಾನ್ಯದ ಬೆಲೆ 10,000 ರೂಪಾಯಿ ಇದ್ದಿದ್ದು 3,000 ರೂಪಾಯಿ ಬಂದಿದೆ. ಮತ್ತು ಹೇಗೆ ಈಗ ರೈತ ಸಿರಿಧಾನ್ಯ ಬೆಳೆದು ಅವನು ಹೇಗೆ ಉದ್ಧಾರ ಆಗೋಂಥದ್ದು, ಅವನ ಸಿರಿಧಾನ್ಯ ಬೆಳೆಗೆ ಬಂದಂಥ ಖರ್ಚನ್ನು ಯಾವ ರೀತಿ ತುಂಬಬೇಕು, ಇದ್ರ ಬಗ್ಗೆ ಸರ್ಕಾರ ಎಚ್ಚೆತ್ಕೋಬೇಕು. ಏನು ಅವ್ರು ಹೇಳಿದ್ದಾರೆ 10,000 ಕೊಡ್ತೀವಿ ಅಂತೇಳಿ 10,000 ಕೊಡಬೇಕು. ಜೊತೆಗೆ ಅವನು ಏನು ಮಾರ್ಕೆಟಿನಲ್ಲಿ 10,000 ರೂಪಾಯಿ ಇತ್ತು, ಇವತ್ತು 3,000 ಬಂದಿದೆ, ಸುಮಾರು 7,000 ರೂಪಾಯಿಗಳ
ಕ್ವಿಂಟಲ್ಗೆ ವ್ಯತ್ಯಾಸ ಆಗ್ತಾ ಇದೆ, ಅದನ್ನು ತುಂಬಿಕೊಡೋಂಥ ಕೆಲಸವನ್ನು ಮಾಡಬೇಕು. ಇದಕ್ಕೆ ಸರ್ಕಾರನೇ ಹೊಣೆ ಅಂತೇಳಿ ಹೇಳ್ತೀವಿ. ಯಾಕೆಂದರೆ ಇವತ್ತು ರೈತನಿಗೆ ಸಾವಿರಾರು ರೂಪಾಯಿ ನಷ್ಟ ಆಗ್ತದೆ ಏನಾದರೂ ಸರ್ಕಾರ ತುಂಬಿಕೊಳ್ಳಲಿಲ್ಲ ಅಂದರೆ. ನಾ ಈ ಕೂಡಲೇ ಸಿರಿಧಾನ್ಯಗಳನ್ನು ಖರೀದಿ ಮಾಡುವಂಥ ಕೇಂದ್ರಗಳನ್ನು ಸರ್ಕಾರ ಸ್ಥಾಪನೆ ಮಾಡಿ, ರೈತರಿಗೆ ಬರೋಂಥ ಬಂದಂಥ ಮಾರ್ಕೆಟಿಗೆ ಬಂದಂಥ ಸಿರಿಧಾನ್ಯವನ್ನು ಖರೀದಿ ಮಾಡಿ ಅವನಿಗೆ ಬೆಲೆ ವ್ಯತ್ಯಾಸ ಆದಲ್ಲಿ ಹಣವನ್ನು ತುಂಬಿಕೊಟ್ಟು ಅವನ ಆರ್ಥಿಕ ಸಂಕಟದಿಂದ ಪಾರು ಮಾಡಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ. ಈ ಎಲ್ಲ ವಿಚಾರಗಳನ್ನು ಸರ್ಕಾರದಕ್ಕೆ ಗಮನಕ್ಕೆ ತರಲಿಕ್ಕೆ ನಾವು 1ನೇ ತಾರೀಕು ಒಂದು ತಾಲೂಕು ಮಟ್ಟದ ಒಂದು ಬೃಹತ್ ಪ್ರತಿಭಟನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಎಲ್ಲ ತಾಲೂಕಿನ ರೈತ ಬಾಂಧವರು, ಏನು ಇವತ್ತು ಅನ್ಯಾಯ ಆಗಿದೆ ಅಂತ ರೈತರು, ಸಾಲ ಇರ್ಬೋದು, ಬೆಳೆ ವಿಮೆ ಇರ್ಬೋದು, ಅಥವಾ ನೀರಿನ ವಂಚಿತ ಆಗಿರ್ಬೋದು, ಈ ಥರದ ಎಲ್ಲ ರೈತರು ಸಹ ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ಬೇಕು, ಸರ್ಕಾರಕ್ಕೆ ಎಚ್ಚರ ಕೊಡೋಂಥ ಒಂದು ಕೆಲಸದಲ್ಲಿ ತಾವೆಲ್ಲ ಭಾಗವಹಿಸಬೇಕು ಅಂತೇಳಿ ಸಿರಾ ತಾಲೂಕು ರೈತ ಸಂಘ ಈ ಸಂದರ್ಭದಲ್ಲಿ ಕರೆ ಕೊಡ್ತದೆ. ಹಾಗೇ ಇವತ್ತೇನು ಸಿರಾ ತಾಲೂಕಿಗೆ ಅಪ್ಪರ ಭದ್ರಾ ನೀರು ಬರಬೇಕಾಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಈಗ ಭೂಮಿ ಗುರ್ಸೋಂಥದ್ದು ಕಾಲುವೇನ ಮಾಡೋ ಅಂಥ ಕೆಲಸಗಳು ಭಾಳ ನಿಧಾನಗತಿನಲ್ಲಿ ನಡೀತಾ ಇದೆ. ಈ ಥರ ಆದರೆ ಇನ್ನೂ 3-4 ವರ್ಷ ಆಗೋವಂಥ ಸ್ಥಿತಿ ಬಂದರೂ ಬರ್ಬೋದು. ಇದು ತಪ್ಪಬೇಕು. ಒಂದು ಯೋಜನೆ ಒಂದು ಕಾಲಮಿತಿನಲ್ಲಿ ಆದಂಥ ಸಂದರ್ಭದಲ್ಲಿ ಮಾತ್ರ ರೈತರಿಗೆ ಅನುಕೂಲ ಆಗ್ತದೆ, ಇಲ್ಲ ಅಂತಂದರೆ ಅದರ ಅನುಕೂಲ ಅನಾನುಕೂಲನೇ ಆಗ್ತದೆ ಅಂತಂದರೆ ತಪ್ಪಲಾಗಿದೆ. ಯಾಕೆಂದರೆ ಇವತ್ತು ಸಾವಿರಾರು ಎಕರೆನಲ್ಲಿ ಇವತ್ತು ಅಡಿಕೆ ತೆಂಗು ಇವತ್ತು ನಮ್ಮ ಪ್ರದೇಶದಲ್ಲಿ ಬೆಳೆದಂಥ ರೈತರು ಇವತ್ತು ಬೋರ್ಗಳು ವಿಫಲರಾಗಿ ಆ ತೋಟಗಳನ್ನೇ ಕೈಬಿಟ್ಟಿದ್ದಾರೆ. ಭಾಳಷ್ಟು ಜನ ಮನೆ ಮಠಗಳನ್ನು ತೊರೆದು ಬೆಂಗಳೂರು ನಗರಕ್ಕೆ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳೇ ಗುಳೆ ಹೋಗ್ತಿದ್ದಾರೆ. ಇದು ತಪ್ಪಬೇಕಂತಂದರೆ ತುರ್ತಾಗಿ ಏನು ಅಪ್ಪರ್ ಭದ್ರ ಯೋಜನೆ ಇದೆ ಮತ್ತು ಎತ್ತಿನ ಒಳೆ ಯೋಜನೆ ಇದೆ, ಈ ನೀರಾವರಿ ಯೋಜನೆಗಳು ಕಾಲಮಿತಿನಲ್ಲಿ ತುರ್ತಾಗಿ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಆ ಒಂದು 1ನೇ ತಾರೀಕಿನ ಕಾರ್ಯಕ್ರಮಕ್ಕೆ ಎಲ್ಲ ರೈತ ಬಂಧುಗಳು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ರೈತರಿಗೆ ಕರೆಯನ್ನು ಕೊಡ್ತಾ ಇದ್ದೇವೆ. ತಾಲೂಕು ರೈತ ಸಂಘದ ಅಧ್ಯಕ್ಷರು ಸಂಧ್ಯಾಮೇಗೌಡ ನನ್ನ ಹೆಸರು. ಇವತ್ತು ಏನಾಗೈತೆ ಅಂತ ಅಂದರೆ ನಮ್ಮ ತಾಲೂಕಿನಲ್ಲಿ ಇವತ್ತು ಪಾವಗೋಡ, ಕೊರಟಗೆರೆ, ಮಧುಗಿರಿ ಇವು ಸತತವಾಗಿ 10-11 ವರ್ಷಗಟ್ಲೂ ಶಿರಾ ಅದೇ ನಮ್ಮ 3 ತಾಲೂಕು ಇವತ್ತು ಅತಿ ಹೆಚ್ಚಿನದಾಗಿ ಬರಡು ಭೂಮಿ ಪ್ರದೇಶ. ಅಂಥವು ಬಿಟ್ಟು ಇವತ್ತು ಬೇರೆ ಕಡೆಯಲ್ಲಿ ಬೇರೆ ತಾಲೂಕುಗಳನ್ನ ಗುರುತಿಸೋರೆ ನಮ್ಮ ಮಾಧುಸ್ವಾಮಿಯವರು, ನಮ್ಮ ಕ್ಷೇತ್ರದ MLA ಸತ್ಯನಾರಾಯಣ ಅವರು. ಇವತ್ತು ನಮಗೆ ಕುಡಿಯೋಕ್ಕೆ ನೀರಿಲ್ಲ, ದನಕರಿ ಮೇವಿಲ್ಲ, ಇವತ್ತು ವಲಸೆ ಹೋಗ್ತಾ ಇದ್ದಾರೆ, ಜನ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. ಇವತ್ತು ಯಾವುದು ಬೇಡ ನಮ್ಮ ಸಿರಾ ತಾಲೂಕು ಎಂಥದ್ದು ಬೋರ್ ಸಂಘದಲ್ಲಿ ಇವತ್ತು ರೈತರು 2-3 ಟ್ಯಾಕ್ಟ್ರಿ ತಗೊಂಡೋಗಿ ಅವ್ರಿಗೆ ಸಾಲ ಕಟ್ಟಕ್ಕಾಗಲಿಕ್ಕೆ ಅವ್ರಿಗೆ ನಿಮ್ಮ ಜಪ್ತಿ ಮಾಡ್ತೀವಿ, ಹರಾಜು ಮಾಡ್ತೀವಿ ಅಂತೇಳಿ ನೋಟಿಸ್ ಜಾರಿ ಮಾಡಿದ್ರೆ ಅವರು ನಾವೇನೋ ಆತ್ಮ ದುಡ್ಡು ಕಟ್ತಿಲ್ದ್ರೆ ಈ ಮನೆ ಜಪ್ತಿ ಮಾಡ್ತೀವಿ ಅಂತೇಳಿ ಅವ್ರು ವಾರಂಟ್ ಇಶ್ಯೂ ಮಾಡ್ಯವ್ರೆ. ಅವ್ರು ಏನು ಇವತ್ತು ಜನ ಇವತ್ತು ತಂದೆ ಮಕ್ಕಳು ಇವತ್ತು ಬಾಟ್ಲ್ ಇಟ್ಕೊಂಡು ನೀವೇನೋ ನಮ್ಮನ್ನು ಜಪ್ತಿ ಮಾಡೋಕ್ಕೆ ಬಂದು ನಾವು ಆತ್ಮಹತ್ಯೆ ಮಾಡ್ಕೊತೀವಿ ಅಂತೇಳಿ ಅವರು ಬೆದರ್ ಸೆಕ್ಷನ್ ಮಾಡಿ ಅವ್ರು ಮುಂದಕ್ಕೆ ಓಡಿಸೋರೆ ಬ್ಯಾಂಕ್ನ ಕಾವೇರಿ ಕಲ್ಪ ಥರ ಬ್ಯಾಂಕ್ನ. ಅದ್ರ ಬಗ್ಗೆ ನಾವು ಒಂದು ದಿನ ಕೂಕೊಂಡು ಎಲ್ಲ ಹೋರಾಟ ಮಾಡಿ ಚಳವಳಿ ಮಾಡಿ ನಾವಿನ್ನೇನೋ ಜೀವನದಲ್ಲಿ ರೈತರು ಮನೆ ಬಾಗ್ಲಿಗೆ ನೀವು ಹೋದ್ರೆ ನಿಮಗೆ ತಕ್ಕನಾದ ಪ್ರಾಯಶ್ಚಿತ್ತದ ಕೆಲಸ ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ರೈತರನ್ನ ಹರಾಜು ಮನೆ ಜಪ್ತಿ ಮಾಡಿಕೊಡ್ದು ಹರಾಜು ಮಾಡಿಕೊಡ್ದು. ಇವತ್ತು ಕಟ್ಟಕ್ಕೆ ಇವತ್ತು ಮಳೆ ಇಲ್ಲ, ಬೆಳೆ ಇಲ್ಲ, ಜನ ಎಲ್ಲ ಕಂಗಾಲಾಗೈತೆ. ಮಕ್ಕಳು ಇವತ್ತು ವಿದ್ಯಾಭ್ಯಾಸದಿಂದ ನಾವು ಓದಿಸಿ ಅವನ್ನ ಪ್ರಬುದ್ಧಮಾನಕ್ಕೆ ತರಬೇಕಾದ್ರೂ ಭಾಳ ಕಷ್ಟ ಆಗೈತೆ. ಇದು ಭಾಳ ಎಚ್ಚರಿಕೆ ಅಂತೇಳಿ ನಾವು ಎಲ್ಲ ಬ್ಯಾಂಕ್ ಅಧಿಕಾರಿಗಳಿಗೆ ಕರೆಸಿ ಒಂದು ದೊಡ್ಡ ಎಚ್ಚರಿಕೆ ನೋಟಿಸ್ ಇದು ಮಾಡಿರಿ. ಅದು ಒಂದು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಹೆಚ್ಚಿನದಾಗಿ ಇವತ್ತು ತೆಂಗು ಬೆಳೆಗಾರರು, ಅಡಿಕೆ ಬೆಳೆಗಾರರು. ಬೋರ್ವೆಲ್ಗಳಲ್ಲಿ ಅಂತರ್ಜಲ ಮಟ್ಟ ಕುಸಿದು ಪಾತಾಳಕ್ಕೆ ಹೋಗಿದೆ. ಇಟ್ಟಂಥ ಬೆಳೆ ಏನು ಶೇಂಗಾ ಹಾಕಿದ್ದೀವಿ, ರಾಗಿ ಹಾಕಿದ್ದೀವಿ, ಪೂರ್ತಿ ಒಣಗೋಗಿದೆ. ಇವತ್ತೇನು ಸುಮಾರು ತುಂತುರು ಮಳೆ ಬರ್ತಾಯಿದೆ. ಏನೇ ಮಳೆ ಬಂದರೂ ಸಹ ಯಾವುದೇ ಒಂದು ಬೆಳೆ ರೈತರ ಕೈಗೆ ಬರ್ತಾಯಿಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯದಿಂದಲೋ ರಾಜಕೀಯ ಒತ್ತಡದಿಂದಲೋ ಯಾವ ರೀತಿ ಇವರು ನಮ್ಮ ಸಿರಾ ತಾಲೂಕನ್ನು ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಿಲ್ಲ. ಇದರ ವಿರುದ್ಧ ನಮ್ಮ ಸಿರಾ ತಾಲೂಕು ರೈತ ಸಂಘ 1 ಮಂಗಳವಾರ ಬೃಹತ್ ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅಂತೇಳಿ ನಾವೆಲ್ಲ ಒಂದು ಇವತ್ತು ಇಲ್ಲಿ APMC ಮಾರುಕಟ್ಟೆಯಲ್ಲಿ
ನಾವು ಸದಸ್ಯರಿದ್ದೀವಿ. ಅದರಂತೆ ಸಾರ್ವಜನಿಕರು, ರೈತರು, ಪ್ರತಿಯೊಬ್ಬರು, ಇವಾಗೇನು ರೈತರು ನಾವು ಮಾತ್ರ ಶಾಲಾ ಕಣ್ಣೀರ ಬಂದು ಹೋರಾಟ ಮಾಡಬೇಕು ಅಂತ ಇಲ್ಲ. ಇದ್ರ ವಿರುದ್ಧವಾಗಿ ಇಡೀ ತಾಲೂಕಿನ ಎಲ್ಲ ರೈತರು ಸಹ ಸೇರಿ 1ನೇ ತಾರೀಕು ಮಂಗಳವಾರ ಬೃಹತ್ ಪ್ರತಿಭಟನೆಯನ್ನು ಮಾಡಿ ನಮ್ಮ ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಕೊಡಬೇಕು ಅಂತೇಳಿ ನಾನು ಈ ಮುಖಲಕ ತುಂಬ ಬರಗಾಲ ಇರೋಣ, ಆದಷ್ಟು ಕೆರೆಗಳು ನೀರು ಬಂದರೆ ಅನುಕೂಲ. ಆಮೇಲೆ ಬ್ಯಾಂಕ್ನವ್ರುಗಳು ಸಾಲಗಳು ಪಾಣಿಗಳು ಆಧಾರ ಬರ್ತವೆ, ಅವ್ರು ಹೋದ್ರೆ ಕ್ಲಿಯರ್ ಕೊಡೋಲ್ಲ, ಅವ್ರ ಸಾಲನೇ ಇರೋಲ್ಲ ಅವ್ರ ಬ್ಯಾಂಕ್ನಾಗೆ. ಸಾಲ ಇಲ್ಲದ್ರೂ ಅವನ್ನ ಪಾಣಿ ಇದು ಮಾಡಿ ಅದನ್ನು ಕ್ಲಿಯರ್ಗಳು ಕೊಡೋಲ್ಲ ಈ ರಾಷ್ಟ್ರಕೃತ ಬ್ಯಾಂಕ್ಗಳು. ಭಾರಿ ರೈತನ ಮನೆಗೂ ವಾಲ್ಗೂ ಅಯ್ಯ ಅನ್ನಿಸ್ತಾರೆ. ಆಮೇಲೆ ಈ ಆಫೀಸ್ಗಳು, ತಾಲೂಕು ಆಫೀಸು, ಎ ಸಿ ಆಫೀಸ್ನಾಗೆ ಈ ಕೋರ್ಟಾಗಾದವ ಪಾರಿಕತ್ಗಳನ್ನ ಅದನ್ನು ತಾಂಬರ್ರಿ ಇದನ್ನು ತಾಂಬರ್ರಿ ಅಂತ ಅವರು ರೈತರುಗಳು ಕೆಲಸ ಮಾಡಿಕೊಡೋಲ್ಲ. ಹಿಂಗೆ ಭಾರಿ ಸಮಸ್ಯೆ ಇದಂತನ ಭಾರಿ ಇದು ಮಾಡ್ತಾರೆ. ಆಮೇಲೆ ನಮ್ಮ ಬುಕ್ಕಾಪಟ್ಟಣ ಕೆರೆ, ಇದು ಕುರಳ್ಳಿ ಕೆರೆವು ಇದಾಗಿವೆ. ನಮ್ಮ ಕುರುಬಳ್ಳಿ ಗಾಣ್ನುಸೆ ಏಕ ನೀರಿಂದು ಬಿಟ್ಟೆ ಹೋಗ್ಬಿಟೈತೆ ಕುಡಿಯೋ ನೀರಿಂದು. ಈಗ ಅವನು ಸೇರಿಸಿ ನಮಗೆ ನೀರಿಂದು ಪ್ರಾವಿಷನ್ ಕೊಡಬೇಕು. ಗಾಣ್ನುಸೆವರೆಗೂ ಎರಡು ಪಂಚಾಯತಿಯವರು, ನೇರ್ಲಗುಡ್ಡ ಪಂಚಾಯತಿ, ಕುರುಬಳ್ಳಿ ಪಂಚಾಯತಿ, ಎರಡು ಇವು ನೀರಿಗೆ ಕುಡಿಯೋ ನೀರಿಗೆ ಸೇರಿಸೇ ಇಲ್ಲ. ನಾಲ್ಕು ಸತತವಾಗಿ 3-4 ತಾಲೂಕುಗಳು ಮಾತ್ರ ಬರಪೀಡಿತ ತಾಲೂಕುಗಳಾಗಿ ಇದು ಆಗ್ತಾ ಇತ್ತು. ಈ ಸಾರಿ ಅದೇನು ಅಧಿಕಾರಿಗಳು ದುರದೃಷ್ಟದಿಂದಲೋ ಇಲ್ಲ ರಾಜಕೀಯ ಒತ್ತಡದಿಂದಲೋ ಇದಾಗಿಬಿಟ್ಟು. ಈ ಸಂದರ್ಭದಲ್ಲಿ ಜಿಲ್ಲಾ ರೈತ ಸಂಘದ ಕಾರ್ಯದರ್ಶಿ ಧನಂಜಯಾರಾಧ್ಯ, ತಾಲೂಕು ಅಧ್ಯಕ್ಷ ಸಣ್ಣದ್ಯಾಮೇಗೌಡ, ಮಹೇಶ್, ಉಮೇಶ್, ಬಸವರಾಜ್, ಎಳೆಯಪ್ಪ, ತಿಮ್ಮೇಗೌಡ, ರಮೇಶ್, ನರಸಪ್ಪ, ಪಾಂಡಪ್ಪ, ಪ್ರಕಾಶ್, ನಾಗೇಶ್, ಜಗದೀಶ್ ಮುಂತಾದವರು ಉಪಸ್ಥಿತರಿದ್ದರು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರಧ್ವನಿ.